ಇನ್ನು ಇವರಿಗೆ ಈ ದಾಖಲೆಗಳು ಎಲ್ಲಿಂದ ಸಿಕ್ಕವು ಹೇಗೆ ಇವರು ಬಿಂದಾಸಾಗಿ ರೈಲ್ವೆ ಇಲಾಖೆಯ ಒಳಗೆ ಹೊರಗೆ ಹೋಗ್ತಾರೆ ಹೇಗೆ ಅಧಿಕಾರಿಗಳು ಬಂದು ಅಮಾಯಕರಿಗೆ ಭರವಸೆ ಕೊಟ್ಟು ವಂಚಿಸುತ್ತಾರೆ ಒರಿಜಿನಲ್ ದಾಖಲೆ ಇಟ್ಕೊಂಡು ಸತಾಯಿಸುತ್ತಾರೆ ಈ ಖದೀಮರು ಅಮಾಯಕರಿಗೆ ಲಕ್ಷಾಂತರ ರೂಪಾಯಿ ವಂಚಿಸಿದ್ದಲ್ಲದೆ ಇವರ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇತರೆ ದಾಖಲೆಗಳನ್ನು ಇಟ್ಟುಕೊಂಡು ಇವರ ಭವಿಷ್ಯದ ಜೊತೆ ಚಲ್ಲಾಟ ಆಡ್ತಿದ್ದಾರೆ ನಿಜವಾಗಲೂ ಕೂಡ ಇನ್ನೊಂದು ಇಲ್ಲಿ ಏನಾಗಿದೆ ಅಂದ್ರೆ ಇವರದು ಇನ್ನೊಂದು ಏನಾಗಿದೆ ಇಷ್ಟು ಹುಡುಗರ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳನ್ನು ಆ ದುಷ್ಟರು ಇಟ್ಕೊಂಡಿದ್ದಾರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳನ್ನು ಇಟ್ಕೊಂಡು ಇವರ ಭವಿಷ್ಯದ ಜೊತೆ ಚಲ್ಲಾಟ ಆಡ್ತಿದ್ದಾರೆ ಕನಸು ನುಚ್ಚು ನೂರಾಗ್ಬಿಟ್ಟಿದೆ 100% ಮೇಡಂ ಲೈಫ್ ಇಸ್ ಪಾಲ್ ಆಗಿದೆ ಡಾಕ್ಯುಮೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅವನತ್ರ ಇದೆ ಮೇಡಂ 10th ಒರಿಜಿನಲ್ ಡಾಕ್ಯುಮೆಂಟ್ಸ್ ನಮ್ಮ ಹೆಂಗೋ ನಾನು ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ಲ ನಾನು ಸೊ ನನ್ನ ಹತ್ರ ಸೇಫ್ ಆಗಿದೆ ಅದಾದಮೇಲೆ ಇದು 10th ಮಾರ್ಕ್ಸ್ ಕಾರ್ಡ್ ಅವರ ಹತ್ರನೇ ಇದೆ ಎಲ್ಲ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅವರ ಹತ್ರನೇ ಇದೆ ಸೊ ಎಲ್ಲ ಫುಲ್ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಆಗಿದೆ ಮೇಡಂ ಇದರ ಬಗ್ಗೆ ತನಿಖೆ ಆಗಬೇಕು ಇವರ ಏನು ಮಾರ್ಕ್ಸ್ ಕಾರ್ಡ್ಗಳನ್ನು ಅವರು ಇಟ್ಕೊಂಡಿದ್ದಾರೆ ಇವರ ಭವಿಷ್ಯಕ್ಕೆ ಅವರು ಬರ್ಬಾದ್ ಮಾಡಿ ಹೊರಟಿದ್ದಾರೆ ಆ ಸುರೇಶ್ ರಾಜು ಅನ್ನುವಂಥ ದೊಡ್ಡ ಟೀಮು ಇದು ಬರೀ ಒಂದು ಟೀಮ್ ಅಲ್ಲ ಇಂಥ ಸಾಕಷ್ಟು ದೊಡ್ಡ ಟೀಮ್ಗಳು ಕೆಲಸ ಮಾಡ್ತಿವೆ ಸಾವಿರಾರು ಅಮಾಯಕ ಯುವಕರಿಗೆ ಮೋಸ ಮಾಡ್ತಿದ್ದಾರೆ ಜಾಬ್ ಕೊಡ್ತೀವಿ ಕೆಲಸ ಕೊಡ್ತೀವಿ ಅಂತ ಹೇಳ್ಕೊಂಡು ಆಸೆ ತೋರಿಸಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಿರುವಂಥ ಇಂಥ ಮೋಸಗಾರರಿಗೆ ತಕ್ಷಣ ಅರೆಸ್ಟ್ ಮಾಡಬೇಕು ಜೊತೆಗೆ ಈ ಅರೆಸ್ಟ್ ಮಾಡಿ ಇವರ ಹಣವನ್ನು ವಾಪಸ್ ಕೊಡಿಸೋ ಹಾಗೆ ಮಾಡಬೇಕು ಮುಂದೆ ಅವರು ಯಾವ ಯುವಕರಿಗೂ ಕೂಡ ಈ ರೀತಿ ಮೋಸ ಮಾಡದ ರೀತಿಯಲ್ಲಿ ತಕ್ಕ ಶಿಕ್ಷೆ ಕೊಡಬೇಕಾಗುತ್ತೆ ಸುರೇಶ್ ಬಾಬು ಹಾಗೂ ರಾಜು ಗ್ಯಾಂಗ್ ಆರು ಯುವಕರಿಗೆ ಮೋಸ ಮಾಡಿ ಕೋಟ್ಯಾಂತರ ರೂಪಾಯಿ ಸಂಪಾದಿಸಿದ್ದಾರೆ ಇಂಥ ವಂಚಕರಿಗೆ ಸರಿಯಾದ ಪಾಠ ಕಲಿಸಲೇಬೇಕಾಗಿದೆ ಇವರ ವಂಚನೆಗೆ ಬ್ರೇಕ್ ಹಾಕಲೇಬೇಕು ಇಂಥ ವಂಚನೆಯನ್ನು ಬೇರೆ ಯಾರೂ ಮಾಡುವ ಧೈರ್ಯ ಮಾಡಬಾರದು ಅನ್ನೋ ಕಾರಣಕ್ಕೆ ಇವರ ವಿರುದ್ಧ ವಿವೇಕ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಅಲ್ಲದೆ ಈ ಖದೀಮರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ನೊಂದವರಿಗೆ ನ್ಯಾಯ ಸಿಗಲೇಬೇಕು ಅಂತ ವಿಜಯ ಟೈಮ್ಸ್ ನೊಂದವರ ಜೊತೆ ಹೋಗಿ ವಿವೇಕ್ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ರಫೀಕ್ ಕೆಎಂ ಅವರಿಗೆ ಮನವಿ ಮಾಡಿತು ಈ ಪ್ರಕರಣದ ಕುರಿತು ತನಿಖೆ ನಡೆಸಿ ಸದ್ಯದಲ್ಲೇ ಚಾರ್ಜ್ ಶೀಟ್ ಸಲ್ಲಿಸುವ ಭರವಸೆ ಕೊಟ್ಟರು ರಫೀಕ್ ಜೊತೆಗೆ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿರೋ ರೈಲ್ವೆ ಪೊಲೀಸ್ ಠಾಣೆಗೂ ಹೋಗಿ ಈ ವಂಚನಾ ಜಾಲದ ಬಗ್ಗೆ ಮಾಹಿತಿ ನೀಡಿದ್ವಿ ಇಂಥ ವಂಚಕರ ವಿರುದ್ಧ ಕ್ರಮ ಕೈಗೊಳ್ಳಲು ಮನವಿ ಮಾಡಿದ್ವಿ ಕೆಲಸ ಅನಿವಾರ್ಯ ಹಾಗಂತ ಕಂಡ ಕಂಡ ಕನ್ಸಲ್ಟೆನ್ಸಿಗಳು ಕೊಡೋ ಜಾಹೀರಾತಿಗೆ ಮರುಳಾಗಿ ನೀವು ನಿಮ್ಮ ಭವಿಷ್ಯ ಕಳೆದುಕೊಳ್ಬೇಡಿ ಹಣ ಕಳೆದುಕೊಂಡು ನೆಮ್ಮದಿ ಹಾಳು ಮಾಡಬೇಡಿ ಅನ್ನೋದೇ ವಿಜಯ ಟೈಮ್ಸ್ ಕಳಕಳಿ